ದಿವಸ ಆದಮೇಲೆ ಸ್ನೇಹಿತರ ಜೊತೆ ಒಂದು ಅವಕಾಶ ಸಿಕ್ತು. ಸ್ನೇಹಿತರೆ, ನಂದಿ ಬೆಟ್ಟ ಹತ್ತಿರ ಇರುವಂತಹ ವಾಮ ಅನ್ನೋ ಒಂದು ರಿಸಾರ್ಟ್ಗೆ ಹೋಗುವಂತಹ, ಓಕೆ. ಸೊ ಈ ವಾಮ ಅನ್ನೋ ರಿಸಾರ್ಟು ಬೆಂಗಳೂರಿನಿಂದ ಸರಿಸುಮಾರು ಒಂದು 40-45 ಕಿಲೋಮೀಟ್ರ್ ದೂರ ಇದೆ. ನಂದಿ ಬೆಟ್ಟದ ಕೆಳಗಡೆನೇ ಇದೆ. ಸೊ ಇದೊಂದು ಅದ್ಭುತವಂತ ಒಂದು ರಿಸಾರ್ಟ್ ಅನ್ಬೋದು. ನಾವೀಗ ಎಂಟ್ರಿ ಆಗಿದ್ದೀವಿ ಇಲ್ಲಿ. ಎಂಟ್ರಿ ಆದ ತಕ್ಷಣ ನಿಮಗೆ ದೊಡ್ಡದಾದ ಸ್ಪೇಸ್ ಇದೆ. ಕನಿಷ್ಠ ಪಕ್ಷ ಒಂದು 100-125 ಎಕರೆ ಅಂತ ಇರುವಂಥ ಜಾಗ. ಇಲ್ಲಿ ಪಾರ್ಕಿಂಗು ಒಳ್ಳೆಯ ಅವಕಾಶ ಇದೆ. ಎಲ್ಲಿ ಬೇಕೋ ನೀವು ನಿಲ್ಲಿಸ್ಬೋದು ಆರಾಮವಾಗಿ. 100-150 ಗಾಡಿಗಳು ನಿಲ್ಲಿಸ್ಬೋದು. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವೀಗ ರಿಸೆಪ್ಷನ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ರಿಸೆಪ್ಷನ್ಗೆ ಬಂದ ತಕ್ಷಣ ನೀವು ಎಷ್ಟು ಜನ ಬಂದಿದ್ದೀರಾ ಅನ್ನೋದನ್ನು ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಮೊದಲೇ ಬುಕ್ಕಿಂಗ್ ಮಾಡಿರೋದ್ರಿಂದ ನಿಮಗೆ ಅಲ್ಲಿ ನಿಮಗೆ ಹೆಸರು ಇರುತ್ತೆ. ಸೊ ಅದನ್ನು ನೀವು ಹೇಳಿಬಿಟ್ರೆ ಅವರು ಮಾರ್ಕ್ ಮಾಡ್ಕೊತಾರೆ. ಸೊ ನಿಮಗೆ ಒಂದು ಟ್ಯಾಗನ್ನು ಕೂಡ ಕೊಡ್ತಾರೆ. ಯಾಕಂದರೆ ಇಲ್ಲಿ 100+ ಥರ ಆ್ಯಕ್ಟಿವಿಟೀಸ್ಗಳನ್ನ ನೀವು ನೋಡ್ಬೋದು. ಯಾಕಂದರೆ ಒಂದು ಹೇಳ್ತೀನಿ ನಾನು, ಈ ಒಂದು ರಿಟ್ರೀಟ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಬಂದ ತಕ್ಷಣ ನಿಮಗೆ ದೊಡ್ಡದಾದಂತಹ ಒಂದು ಪ್ಲೇಯಿಂಗ್ ಏರಿಯಾ ಕೂಡ ಇದೆ. ಒಂದು ವಿಷಯ ನಾನು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಇದು ಮ್ಯಾನೇಜ್ಡ್ ಬೈ ರಿಟೈರ್ಡ್ ಮಿಲ್ಟ್ರಿ ಕಮಾಂಡೋಸ್. ಓಕೆ, ಇಲ್ಲಿ ನಿಮಗೆ ಎಲ್ಲ ಥರದ ಮಿಲ್ಟ್ರಿ ರಿಲೇಟೆಡ್ ಅಂತ ಆ್ಯಕ್ಟಿವಿಟೀಸೇ ಮಾಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ದೊಡ್ಡದಾದಂತಹ ಪ್ಲೇಗ್ರೌಂಡ್ ಇದೆ. ಫ್ಯಾಮಿಲಿ ಆಗಲಿ, ದೊಡ್ಡ ದೊಡ್ಡ ಟೀಮ್ಗಳಾಗಲಿ, ಕಾರ್ಪೊರೇಟ್ ಟೀಮ್ಗಳಾಗಲಿ, ಯಾರು ಬೇಕಾದರೂ ಇಲ್ಲಿ ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು. ಸೊ ಅಲ್ಲೆಲ್ಲ ನಿಮಗೆ ಈ ನಿಮಗೆ ಊಟಕ್ಕೆ ತಿಂಡಕ್ಕೆ ವ್ಯವಸ್ಥೆ ಮಾಡೋಕ್ಕಂತಲೇ ಇಲ್ಲಿ ನೀಟಾಗಿ ಬೇರೆ ಬೇರೆ ಥರ ಕಡೆ ಮಾಡಿದ್ದಾರೆ. ಯಾಕಂದರೆ ಒಂದೇ ಟೈಮಲ್ಲಿ ಅದು ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಇಲ್ಲಿ ಟೀಮ್ ಔಟಿಂಗ್ ಅಂದರೆ ಈ ಸಾಫ್ಟ್ವೇರ್ ಕಂಪ್ನಿಗಳು, ಇನ್ಯಾವ ಕಂಪ್ನಿಗಳು ತಮ್ಮ ದೊಡ್ಡ ದೊಡ್ಡ ಟೀಮ್ಗಳ ಜೊತೆ ಬಂದುಬಿಟ್ಟು ಇಲ್ಲಿ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಸೊ ಇದೊಂದು ದೊಡ್ಡದಂತಹ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಅನ್ಬೋದು. ಸೊ ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಈಗ ಏನು ಎಲ್ಲ ರೆಡಿ ಮಾಡಿ ಒಂದೊಂದು ಇಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಅನ್ಲಿಮಿಟೆಡು ಡಿನ್ನರು, ಬ್ರೇಕ್ಫಾಸ್ಟು ಎಲ್ಲ ಕೂಡ ನಿಮಗೆ ಇಲ್ಲಿ ಅನ್ಲಿಮಿಟೆಡಾಗಿ ಸಿಗುತ್ತೆ. ಸೊ ನಾವೀಗ ಅಲ್ಲಿ ತಿಂಡಿ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಬಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ನೋಡೋಕ್ಕಂತ ನಾನು ಈ ಕಡೆ ಎಲ್ಲ ಬಂದೆ. ಸೊ ತುಂಬಾ ವರೈಟಿ ಆಫ್ ಆ್ಯಕ್ಟಿವಿಟೀಸ್ ಇದೆ. ಈ ಜಾಗ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಿಶಾಲವಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ. ಇಲ್ಲಿ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಡಾಗ್ ಡ್ರಿಲ್ಲಿಂಗ್ ಅಂತಾರೆ. ಅಂದರೆ ಇಲ್ಲಿ ಡಾಗ್ಸ್ಗಳು ಕೈತ ಅಂದರೆ ನಾಯಿಗಳು ಕೂಡ ಇಲ್ಲಿ ಡ್ರಿಲ್ ಮಾಡ್ತವೆ, ಆ್ಯಕ್ಟಿವಿಟೀಸ್ ಮಾಡ್ತವೆ ಅನ್ನೋದನ್ನು ಇಲ್ಲಿ ನಮ್ಗೆ ಹೇಳಿದರು. ಸೊ ಆ ನಾಯಿಗಳು ಇನ್ನೂ ಈಗ ಇಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ಎಷ್ಟೋ ಜನ ಅವ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊತಾ ಇದ್ದರು. ಇವೆಲ್ಲ ನಾಯಿಗಳೇನಿದೆಯಾವಲ್ಲ, ಇವೆಲ್ಲ ತುಂಬ ಸೆನ್ಸಿಟಿವ್ ಆಗಿರುವಂತಹ ನಾಯಿಗಳು. ಇವುಗಳನ್ನೆಲ್ಲ ಹೆಚ್ಚಾಗಿ ಈ ನಮ್ಮ ಮಿಲ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ನೋಡಿ ಎಲ್ಲ ಯಾವ ಥರ ಈಗ ನಾಯಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅವುಗಳನ್ನು ಇಲ್ಲಿ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಈಗ ಅಂಥ ಕೆಲವು ನಾಯಿಗಳು ಇಲ್ಲಿ 2 ನಾಯಿಗಳಿದ್ದಾವೆ. ಸೊ ಇವುಗಳಿಗೆ ಇಲ್ಲಿ ಟ್ರೈನರ್ಸು ಏನು ಮಿಲ್ಟ್ರಿ ಆಫೀಸರ್ಸ್ ಏನಿದ್ದಾರೆ ಇವರು ಅವುಗಳಿಗೆ ಟ್ರೈನಿಂಗ್ ಮಾಡ್ತಾರೆ. ಯಾವ ಥರ ಟ್ರೈನಿಂಗ್ ಮಾಡ್ತಾರೆ ಅಂತ ನೀವೇ ನೋಡಿ. ಯಾವ ಥರ ನೋಡಿ, ಇಲ್ಲಿ ಅವು ಹೇಳ್ದಂಗೆ ಕುಣಿತವೆ, ಹೇಳ್ದಂಗೆ ಕೂಡ್ತವೆ, ಹೇಳ್ತವೆ, ಶೇಕ್ ಹ್ಯಾಂಡ್ ಕೊಡ್ತವೆ. ಅಂದರೆ ನಾಯಿಗಳು ಬಿಡಿ, ನಿಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅತ್ಯಂತ ನಿಯತ್ತಿನ ಪ್ರಾಣಿ ಅಂದರೆ ನಾಯಿ. ನಾವು ಏನು ಹೇಳ್ತೀವಿ ಹಂಗೇನೆ ಕೇಳ್ತವೆ. ಆದರಲ್ಲೂ ಕೂಡ ಈ ಮಿಲ್ಟ್ರಿಯಲ್ಲಿ ಇರುವಂತಹ ಈ ನಾಯಿಗಳೇನಿದಾವಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್. ಯಾಕಂದರೆ ನಾಯಿಗಳನ್ನು ನೀವು ಪೊಲೀಸ್ ಇಲಾಖೆಯಲ್ಲಿ ತುಂಬ ಬಳಸ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ. ಯಾಕಂದರೆ ಇವರಿಗೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಇವರ ಮೂಗುಗಳು, ಇವರ ವಾಸನೆ ಏನಿದೆಯಲ್ಲ, ಯಾರು ಕಳ್ಳತನ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ ಅಂಥವರ ಒಬ್ಬೊಬ್ಬ ಮನುಷ್ಯನ ಪ್ರತಿಯೊಂದು ಮನುಷ್ಯನಿಗೆ ಒಂದೊಂದು ಡಿಫ್ರೆಂಟ್ ಬಾಡಿ ಓಡರ್ ಇರುತ್ತೆ. ಅಂದರೆ ಮನುಷ್ಯನ ಶರೀರ ಏನೇನಿರುತ್ತಲ್ಲ ಅದು ಬೇರೆ ಬೇರೆ ವಾಸನೆ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ನಿಮ್ಮ ಯಾವ ಥರ ನಿಮ್ಮ ಫಿಂಗರ್ ಪ್ರಿಂಟ್ಸು ಅಂದರೆ ನಿಮ್ಮ ಹೆಬ್ಬೆರಟು ಡಿಫ್ರೆಂಟ್ ಆಗಿರುತ್ತೆಯೋ ಅದು
ಅದೇ ಥರ ನಮ್ಮ ದೇಹದ ವಾಸನೆ ಕೂಡ ಬೇರೆ ಬೇರೆ ಆಗಿರುತ್ತೆ. ಆ ವಾಸನೆಯನ್ನು ಹಿಡ್ಕೊಂಡು ಈ ನಾಯಿಗಳು ದುಷ್ಮನ್ಗಳನ್ನು ಅಂದರೆ ವೈರಿಗಳನ್ನು ಹಿಡಿತವೆ ಅನ್ನೋದಕ್ಕೆ ಈ ಮಿಲ್ಟ್ರಿಯನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಬರೀ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪ್ರೊಟೆಕ್ಷನಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅವರ ಸೆಕ್ಯೂರಿಟಿಯಲ್ಲೂ ಕೂಡ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದ ಮುದೋಳ್ ನಾಯಿಯನ್ನು ಅಲ್ಲಿ ಸೆಕ್ಯೂರಿಟಿಗೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ಮುದೋಳ್ ನಾಯಿಯು ಕೂಡ ಅಷ್ಟೇ ಚುರುಕಾಗಿರುತ್ತೆ, ತುಂಬ ಫಾಸ್ಟಾಗಿ ಓಡುತ್ತೆ, ಚಿರತೆ ಥರ ಓಡುತ್ತೆ. ಬಟ್ ಈ ನಾಯಿಗಳು ಬೇರೆ ಡಿಫ್ರೆಂಟ್ ನಾಯಿಗಳು ಇವು. ಸೊ ನಿಮಗೆ ಈ ನಾಯಿಗಳು ಯಾವುದು ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾಯಿಗಳ ಪರಿಚಯ ನನಗೆ ಅಷ್ಟೊಂದಿಲ್ಲ, ಬಟ್ ನಿಮಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ನಾಯಿಗಳ ಬಗ್ಗೆ ಹೆಚ್ಚು ಮಾಹಿತಿ ಇರೋರು ಈ ಯಾವುದು ನಾಯಿಗಳು ಅಂತ ಹೇಳ್ಬೋದು. ಅವುಗಳ ನನ್ನ ಕೇಳ್ಪಟ್ಟೆ ಇವುಗಳ ವಯಸ್ಸು 4-5 ವರ್ಷ ಅಂತ ಹೇಳ್ತಾ ಇದ್ರು, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಅಷ್ಟೊತ್ತಿಗಾಗಲೇ ಒಂದು ಟೀಮ್ ಬಂದಿತ್ತು ಇಲ್ಲಿ, ಅಲ್ಲಿ ಟೀಮ್ ಆ್ಯಕ್ಟಿವಿಟೀಸು ಕೂಡ ಆಗಲೇ ಪ್ರಾರಂಭವಾಗೋಗಿತ್ತು. ನೋಡಿ ಅವರು ಯಾವ ಥರ ನಾರ್ಮಲ್ಲಾಗಿ ಕೆಲಸ ಮಾಡೋರು, ಡೈಲಿ ಮಂಡೇ ಟು ಸ್ಯಾಟರ್ಡೇ, ಮಂಡೇ ಟು ಫ್ರೈಡೇ ಕೆಲಸ ಮಾಡೋಂಥ ಆಫೀಸ್ ಬಂದಂಥ ಹುಡುಗ ಆಗಲಿ ಹುಡುಗಿಯರಿಗಾಗಲಿ ಎಂಪ್ಲಾಯೀಸ್ಗಾಗಲಿ ಯಾವ ಥರ ಮಿಲ್ಟ್ರಿ ಟ್ರೈನಿಂಗ್ ಇರುತ್ತೆ ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಇದನ್ನು ನೋಡ್ತಾ ಇದ್ದರೆ ನಾರ್ಮಲ್ ಜನಕ್ಕೆ ಮಾಡೋಕ್ಕಾಗೋದಿಲ್ಲ. ಬಟ್ ಅಂದ್ರೂ ಒಂದು ಸಿಂಪಲ್ ಆಗಿ ಇರುವಂತಹ ಈ ಟೆಕ್ನಿಕ್ನ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೇಗೆ ಹೋಗ್ಬೋದು, ಹೇಗೆ ಹತ್ತಬೋದು, ಅಂದರೆ ನೀವೇನಾದರೂ ನಾಳೆ ಯುದ್ಧಕ್ಕೆ ರೆಡಿ ಆದಾಗ ಯಾವ ಥರ ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೋಬೋದು ಅನ್ನೋದು. ಬಟ್ ಮಿಲ್ಟ್ರಿಯಲ್ಲಿ ಇದು ಡೇ ಟು ಡೇ ನಡೆಯುವಂಥ ಕೆಲಸ, ಇದು ಡೈಲಿ ಮಾಡ್ತಾರೆ ಅವರು, ಇದೇನು ಹೊಸದಾಗಿ ಮಾಡಬೇಕಂತೇನಿಲ್ಲ. ಬಟ್ ನಮ್ಮಂಥ ಸಾಮಾನ್ಯ ಜನರಿಗೆ ಇಂಥವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಇಲ್ಲಿ ನೋಡಿ ಇವರೆಲ್ಲ ಒಂದು ದಿವಸ ಮಟ್ಟಿಗಾದರೂ ಇವನು ಪ್ಲಾನ್ ಮಾಡೋಣ, ಟ್ರೈ ಮಾಡೋಣ ಅಂತ ಓಡಿಸ್ತಾ ಇದ್ದಾರೆ. ಅದೊಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ನೋಡಿ, ಇಲ್ಲಿ ಜಿಗಿಯೋದು, ಹತ್ತೋದು, ಇಳಿಯೋದು, ಪೈಪ್ ಒಳಗೆ ಹೋಗೋದು, ಪೈಪ್ ಮೇಲೆ ಬರೋದು, ನಿಜಕ್ಕೂ ಅದ್ಭುತವಾದಂತಹ ಟ್ರೈನಿಂಗ್ ಅನ್ಬೋದು. ಈ ರಿಸಾರ್ಟು ಇದಕ್ಕೇ ಡಿಫ್ರೆಂಟ್ ಆಗಿರೋದು ಅನ್ನೋದು ಹೇಳಿದ್ರು. ಇದಕ್ಕೆ ವಾಮ ರಿಸಾರ್ಟ್ ಅಂತ ಕರೀತಾರೆ. ನಾನು ಹೇಳಿದ್ನಲ್ಲಿ ನೋಡಿ, ಈಗ ರೋಪ್ ಮೇಲೆ ಹತ್ತಿಬಿಟ್ಟು ಯಾವ ಥರ ಈ ನಮ್ಮ ವೈರಿಗಳನ್ನು ಯಾವ ಥರ ಸದೇ ಬಡಿಬೋದು, ಎಂತಿಂಥ ಕಂಡೀಷನ್ನಲ್ಲಿ ನಾವು ಹೋಗಬೇಕು, ಹಿಮಾಲಯನೇ ಆಗಲಿ, ನದಿನೇ ಆಗಲಿ, ಬೆಟ್ಟನೇ ಆಗಲಿ, ಯಾವ ಥರ ನಾವು ಟ್ರೈನ್ ಆಗಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ರೀತಿ ಹೋಗ್ಬೋದು ಅಂತ. ಸೊ ನಿಜಕ್ಕೂ ಈ ಒಂದು ಈ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ, ನೀವು ಬೇರೆ ರಿಸಾರ್ಟ್ಗಳಲ್ಲಿ ಸಿಗೋದು ತುಂಬಾ ಕಷ್ಟ. ಬಟ್ ಇದು ನನಗೆ ತುಂಬಾ ಇಷ್ಟವಾದಂತಹ ಒಂದು ರಿಸಾರ್ಟ್ ಅನ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಇನ್ನೊಂದು ಗ್ಯಾಂಗ್ ಬರ್ತಾ ಇದೆ. ಈಗ ನೋಡಿ, ಇಲ್ಲಿ ಯಾವ ಥರ ಹತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಆಯಿತು ನನಗೆ ನೋಡ್ತಾ ಇದ್ದೆ. ನೋಡಿ, ಇಲ್ಲಿ ಪೈಪ್ ಒಳಗೆ ನೋಡಿ, ಇದು ಯಾವ ಥರ ಕಂದಕಗಳಲ್ಲಿ ಕೂಡ ನೀವು ಯಾವ ಥರ ಹೋಗ್ಬೋದು ಅನ್ನೋದನ್ನು ಒಂದು ಪ್ರಾಕ್ಸಿ ಆ್ಯಕ್ಟಿವಿಟೀಸ್ ಮೂಲಕ, ಟ್ರೀಟ್ಮೆಂಟ್ ಮೂಲಕ ನೋಡಿ ಎಲ್ಲ ಕೊಡ್ತೀನಿ. ಯಾಕಂದರೆ ನಮ್ಗೆ ಡೈಲಿ ಈ ಥರ ಅವಕಾಶ ಸಿಗೋದಿಲ್ಲ ಬೇರೆಯವ್ರ ಸಮಯದ ಬೇರೆಯವರು ನಾವು ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ. ಬಟ್ ಇಲ್ಲಿ ನೀವು ಬಂದರೆ ಅಟ್ಲೀಸ್ಟ್ ಒಂದು ದಿವ್ಸಕ್ಕೆ ಮಟ್ಟ ಆದರೂ ನೀವು ಆ ಒಂದು ಟ್ರೈನಿಂಗನ್ನು ಪಡ್ಕೋಬೋದು, ಯಾವ ರೀತಿ ಇರುತ್ತೆ ಅನ್ನೋದನ್ನು ಅನುಭವ ಮಾಡ್ಬೋದು. ಯಾಕಂದರೆ ರಿಸಾರ್ಟ್ ಅಂದ ತಕ್ಷಣ ಬರೀ ಹೋಗೋದು, ಮಜಾ ಮಾಡೋದು, ಕುಡಿಯೋದು, ತಿನ್ನೋದಲ್ಲ. ಬಟ್ ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ರೇ ನೀವು ನಾಳೆ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಮಜಾ ಕೊಡುತ್ತೆ, ಆಮೇಲೆ ಹೊಟ್ಟೆನೂ ಜಾಸ್ತಿ ಹಸುತ್ತೆ. ನಿಜಕ್ಕೂ ಈ ಒಂದು ವಾಮ ರಿಟ್ರೀಟ್ ಏನಿದೆಯಲ್ಲ, ಡಿಫ್ರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟು. ಈಗ ನೋಡಿ, ಇಲ್ಲಿ ಯಾವ ಥರ ಬರ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಈಗ ಇಲ್ಲಿ ಕಾಯ್ತಾ ಇದ್ದಾರೆ, ಒಂಥರ ರಿಲೇ ಇದ್ದಂಗೆ ಇದು, ಒಬ್ರಿಗಿಂತ ಒಬ್ರಿಗೆ ಕೋವ್ ಕೊಟ್ಬಿಟ್ಟು ಮುಂದೆ ಹೋಗಬೇಕು. ಸೊ ಅಲ್ಲಿ ಯಾರೋ ಒಬ್ರು ಬರ್ತಾರೆ, ಇದು ಒಳಗೆ ಬರ್ತಾರೆ, ಅವರಿಂದ ನಾವು ನೀವು ಇದು ಮಾಡ್ಕೊಂಬಿಟ್ಟು ಕ್ಯೂ ತೊಗೊಂಡು ಅಲ್ಲಿಂದ ಮುಂದೆ ಬೇರೆ ಆ್ಯಕ್ಟಿವಿಟೀಸ್ಗೂ ಹೋಗ್ಬೋದು. ನೋಡಿ, ಯಾವ ಥರ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲದಕ್ಕೂ ಇಲ್ಲಿರುವ ಈ ಆರ್ಮಿ ಪೀಪಲ್ ಏನಿದ್ದಾರಲ್ಲ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅಂತ. ಜೊತೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರು ನೋಡ್ಕೊತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೈಪ್ ಒಳಗಿಂದ ಬಂದರೂ ಇಲ್ಲಿಂದ ಹತ್ತೋದು, ಹತ್ತುಬಿಟ್ಟು ರೋಪ್ ಆ್ಯಕ್ಟಿವಿಟೀಸು, ರೋಪ್ ಮೂಲಕ ನೀವು ಅಲ್ಲಿಂದ ಹೋಗಬೇಕು ಅಂದರೆ ಬ್ರಿಡ್ಜ್ ಹತ್ತೋ ಥರ. ಈ ಬ್ರಿಡ್ಜನ್ನು ಹತ್ತುಬಿಟ್ಟು ನಿಮ್ಮ ಮುಂದೆ ಅಲ್ಲಿ ರೋಪ್ ಆ್ಯಕ್ಟಿವಿಟಿ ಮೂಲಕ ಆ ಒಂದು ಆ್ಯಕ್ಟಿವಿಟಿನ ಈ ಎಂಟೈರ್ ಆ್ಯಕ್ಟಿವಿಟಿ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಇಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಇನ್ನೂ ಕೂಡ ಆ್ಯಕ್ಟಿವಿಟೀಸ್ ನೋಡೋಣ, ಬನ್ನಿ. ಈಗ ರೋಪ್ ಆ್ಯಕ್ಟಿವಿಟೀಸ್ ಆಯಿತು, ಈಗ ಇಲ್ಲಿ ಫೈರಿಂಗ್ ಯಾವ ಥರ ಮಾಡ್ಬೋದು ಅಂತ. ನಾವೆಲ್ಲ ಪಟಾಕಿಗಳನ್ನು ಹಾರಿಸ್ತೀವಿ ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿಯಲ್ಲೋ ಗಣೇಶ ಹಬ್ಬದಲ್ಲೋ, ಬಟ್ ಇಲ್ಲಿ ಆ್ಯಕ್ಚುವಲ್ ಆಗಿ ಯಾವ ಥರ ಫೈರಿಂಗ್ ನಡೀತೆ ಅನ್ನೋದನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಓಡ್ ಬಂದುಬಿಟ್ಟು ಬಿದ್ದು ಎದ್ದು ಆಮೇಲೆ ಫೈರಿಂಗ್ ಮಾಡೋದು. ಅಂದರೆ ಏಮ್ ಇಡಬೇಕು, ಗುರಿ ನೀಡಬೇಕು, ಸುಮ್ಮನೆ ನಿಂತ್ಕೊಂಡು ಗುರಿ ಇಡೋದಿಲ್ಲ. ಅಲ್ಲಿಂದ ಓಡ್ ಬರಬೇಕು,
ಅದೇ ಥರ ಆ್ಯಕ್ಚುಲಿ ನಿಮಗೆ ವಾರ್ ಫೀಲ್ಡ್ ಯುದ್ಧ ಭೂಮಿ ಯಾವ ಥರ ಇರುತ್ತೆ ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಯುದ್ಧ ಭೂಮಿಯಲ್ಲಿ ನಡೆಯೋ ಥರನೇ ಇಲ್ಲಿ ಬಂದುಬಿಟ್ಟು ಓಡ್ಬಂದು 10 ಮಿನಿಟು ಅಷ್ಟೆಲ್ಲ ಸುಸ್ತು ಆದಮೇಲೆ ಗುರಿ ಇಟ್ಟು ನೀವೇನು ಅಲ್ಲಿ ಏಮ್ ಮಾಡೋದಿದೆಯಲ್ಲ, ಶೂಟ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಇದು ನಾವು ನಮ್ಮ ಜೀವನದಲ್ಲಿಯೂ ಕೂಡ ಅನ್ವಯಿಸಬೇಕಾಗತ್ತೆ. ಸುಮ್ಮನೆ ಎಲ್ಲ ನಿಂತ್ಕೊಂಡಲ್ಲೇ ಎಲ್ಲ ಕೆಲಸ ಆಗೋದಿಲ್ಲ. ಎಲ್ಲನೂ ಯಾಕಂದರೆ ಏರು ಇಳಿತಿಗಳು ಮಾಡಿದ ಮೇಲೇ ಒಂದು ಏಮ್ ಇಡಬೇಕು, ಆವಾಗಲೇ ನಿಮಗೆ ಗುರಿ ತಲುಪಕ್ಕೆ ಸಾಧ್ಯ. ಇಲ್ಲಿ ನೋಡಿ ಬಂದುಬಿಟ್ಟು ಯಾವ ಥರ ಬಿಡ್ತಾ ಇದ್ದಾರೆ ಒಬ್ಬೊಬ್ಬರೇ, ಬಿದ್ದು ಬಿಟ್ಟು ನೋಡಿ ಅದನ್ನು ಅಲ್ಲಿ ಮುಂದೆ ಎಂದು ಏಮ್ ಇಟ್ಟಿದ್ದಾರೆ, ಆ ಏಮಿಗೆ ಶೂಟ್ ಮಾಡಬೇಕು ಅನ್ನೋದು ಈ ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದುಬಿಟ್ಟು ನೀವು ಮಿಲ್ಟ್ರಿಗಳಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಅರಣ್ಯಗಳಲ್ಲಿ, ಜಂಗಲಲ್ಲಿ, ನದಿ ಪಕ್ಕ, ಮರುಭೂಮಿಯಲ್ಲಿ ಎಲ್ಲ ಕಡೆ ಇರ್ತಾರೆ. ಅವ್ರಿಗೆ ರಾತ್ರಿ ಮಲಗೋಕ್ಕೆ ಎಷ್ಟು ಬೇಗ ನೀವು ಟೆಂಟ್ಗಳನ್ನು ಕಟ್ತೀರಾ? ಯಾಕಂದರೆ ಹೋದಲ್ಲೆಲ್ಲ ನಿಮಗೆಲ್ಲ ಬಂಕರ್ಸ್ ಇರೋದಿಲ್ಲ, ಹೋದಲ್ಲೆಲ್ಲ ನಿಮಗೆ ಮನೆ ಕೂಡ ಇರೋದಿಲ್ಲ ಅಥವಾ ಕ್ವಾರ್ಟರ್ಸ್ ಕೂಡ ಇರೋದಿಲ್ಲ. ಬಟ್ ಏನಪ್ಪ ಅಂದರೆ ನೀವೇ, ಯಾಕಂದರೆ ಮಿಲ್ಟ್ರಿ ಒಂದು ಕಿಟ್ ಇರುತ್ತೆ, ಆ ಕಿಟ್ಟನ್ನು ನಿಮ್ಮ ಜೊತೆನೇ ಎತ್ಕೊಂಡು ಹೋಗಬೇಕಾಗತ್ತೆ. ಅಂಥದ್ರಲ್ಲಿ ಒಂದು ಕಿಟ್ಟು ಈ ಒಂದು ಟೆಂಟು. ಈ ಟೆಂಟನ್ನು ನೀವು ಯಾವ ರೀತಿ ಪಿಚ್ ಮಾಡ್ತೀರಾ, ಯಾವ ರೀತಿ ಒಂದು 5 ನಿಮಿಷದಲ್ಲಿಯೋ 2 ನಿಮಿಷದಲ್ಲಿಯೋ ಎಷ್ಟು ಬೇಗ ಪಿಚ್ ಮಾಡ್ತೀರಾ ಅನ್ನೋದನ್ನು ಈ ಕಾಂಪಿಟೇಷನ್ ಮೂಲಕ ತಿಳಿಸ್ಕೊಡ್ತಿದ್ದಾರೆ. ಇನ್ನೊಂದೇನಪ್ಪ ಅಂದರೆ 3-4 ಜನ ಸೇರಿದಾಗ ಅವರವರ ಕಾನ್ಸೆಪ್ಟ್ಗಳನ್ನು ಬಳಸಿ ಯಾರು ಮೊದಲು ಏನು ಮಾಡಬೇಕು ಅನ್ನೋದನ್ನು ಒಂದು ಕಾಂಬಿನೇಷನ್ನು, ಕೋಆರ್ಡಿನೇಷನ್ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಆ್ಯಕ್ಟಿವಿಟಿ ಹೇಳಿಕೊಡುತ್ತೆ ಅಂತ ಅಲ್ಲಿನ ಮುಖ್ಯಸ್ಥರು ನಮಗೆ ಹೇಳ್ತಾ ಇದ್ರು. ನೋಡಿ ಈಗ ಆಗಲೇ ಇಲ್ಲಿ ಶುರು ಆಗಿದೆ, ಎಷ್ಟೋ ಜನ ನೋಡ್ತಾ ಇದ್ದಾರೆ. ಅದಾದ ಮೇಲೆ ಕೊನೆಗೆ ಬಂದಿರೋದು ಏನಪ್ಪ ಅಂದರೆ ಟಗ್ ಆಫ್ ವಾರ್. ಇದು ಒಂದು ಗುಂಪಿನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ ಇಲ್ಲಿ. ಆಯ್ತಲ್ಲ, ನಿಮ್ಗೆ ನೋಡ್ತಾ ಇದ್ದೀರಾ ನೀವು, ಇದು ಹೆಚ್ಚಾಗಿ ಕಾಮನ್ ಆಗಿರುವಂಥದ್ದು, ಇದು ತುಂಬಾ ಕಾಮನ್. ಬಟ್ ಇದು ಬೇರೆ ರೀತಿ, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಆದರೂ ಕೂಡ ನೀವು ಕೊನೆಗೆ ಸುಸ್ತಾಗದೇ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದು. ಈ ಮಿಲ್ಟ್ರಿ ಅಂದರೆ ಬರೀ ಶಕ್ತಿ ಮಾತ್ರ ಅಲ್ಲ, ಅಲ್ಲಿ ಜೊತೆಗೆ ನೀವು ಯುಕ್ತಿಯನ್ನು ಕೂಡ ಪ್ರದರ್ಶನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಸೊ ಎಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಹೇಳಿದ್ನಲ್ಲ, ಬರೀ ಮಿಲ್ಟ್ರಿ ಅಂದರೆ ಬರೀ ನಿಮ್ಮ ಶಕ್ತಿ ಮಾತ್ರ ಪ್ರದರ್ಶನ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಯುಕ್ತಿನೂ ಪ್ರದರ್ಶನ ಮಾಡಬೇಕು. ಹೆಣ್ಣಾಗಲಿ ಗಂಡಾಗಲಿ ಯಾವ ಥರ ಒಂದು ಕಾಂಬಿನೇಷನ್ ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಈ ಒಂದು ಆ್ಯಕ್ಟಿವಿಟಿ ತಿಳಿಸ್ಕೊಡ್ತಾ ಇದೆ. ಯಾವ ಥರ ಒಬ್ಬರನ್ನೊಬ್ಬರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಒಂದು ರಿಸಾರ್ಟಲ್ಲಿ ಓವರಾಲ್ ಹೇಳಬೇಕು ಅಂದರೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಸ್ನೇಹಿತರೆ. ಅದರಲ್ಲೂ ನೀವು ಗ್ರೂಪಲ್ಲಾಗಿ ಬಂದರೆ, ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಬಂದರೆ ನಿಜಕ್ಕೂ ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ಏನಂದರೆ ನಿಮಗೆ ಟ್ಯಾರಿಫ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಹೆಚ್ಚು ಕಡಿಮೆ ನಿಮಗೆ ಇಲ್ಲೊಂದು ಒಬ್ಬ ಪರ್ ಪರ್ಸನ್ 3,000 ಸ್ಟಾರ್ಟ್ ಆಗಿಬಿಟ್ಟು 6,000-7,000 ಇದೆ. ಯಾಕಂದರೆ ಬೇರೆ ಬೇರೆ ಥರ ನಿಮಗೆ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಬೇರೆ ಬೇರೆ ಚಾರ್ಜಸ್ ಇದೆ.